ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ನಡೀತಾ ಇದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಪವರ್ ಮೆಗಾ ಸಮೀಕ್ಷೆ ಆರಂಭ ಆಗಿದೆ. ಈಗ 9:30 ಸರ್ವೆ ಆರಂಭ ಆಗಿದೆ. ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸರ್ವೆ ಸಂಜೆ 7 ಗಂಟೆಗೆ ಪವರ್ ಟಿವಿಯಲ್ಲಿ ನಿಖರ ಫಲಿತಾಂಶವನ್ನ ಪ್ರಕಟಿಸಲಾಗುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ನೀವು ತಿಳಿಸಬಹುದು. ನೀವು ಕರೆ ಮಾಡಬೇಕಾದಂಥ ನಂಬರ್ 0806920599. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಆಯ್ಕೆಯ ಅಭಿಪ್ರಾಯವನ್ನು ತಿಳಿಸಬಹುದು. ಹಾಗಾದರೆ ಸದ್ಯದ ಟ್ರೆಂಡ್ ಹೇಗಿದೆ, ಜೊತೆಗೆ ಅಲ್ಲಿನ ಮತದಾರ ಪ್ರಭುಗಳು ಯಾರು ಈ ಬಾರಿ ತಮ್ಮ ಸಂಸದರಾಗಬೇಕು ಅಂತ ಇಚ್ಛೆಯನ್ನು ಪಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಪ್ರವೀಣ್. ಪ್ರವೀಣ್, ಓವರ್ ಟು ಯು. ಎಸ್ ಪ್ರಭು, ಮಾಧ್ಯಮ ಇತಿಹಾಸದಲ್ಲೇ ಪವರ್ ಟಿವಿ ಅತಿದೊಡ್ಡ ಲೋಕಸಭಾ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಬಳ್ಳಾರಿ. ಈ ಒಂದು ಕ್ಷೇತ್ರದಲ್ಲಿ ಈಗ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅದರಲ್ಲಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 1 BJP ಶಾಸಕರಿದ್ದಾರೆ, ಮತ್ತೊಂದು JDS ಗೆದ್ದುಕೊಂಡಿದೆ. ಹೀಗಾಗಿ ಅಲ್ಲಿ ಪ್ರಬಲ ಪೈಪೋಟಿಯನ್ನು ನೀಡ್ತಾ ಇರುವಂಥದ್ದು. ಈಗ ಅಲ್ಲಿ ಹಾಲಿ ಸಂಸದರು ದೇವೇಂದ್ರಪ್ಪ ಇದ್ದಾರೆ, ವೈ ದೇವೇಂದ್ರಪ್ಪ. ಅವರು ಈ ಹಿಂದೆ ಲೋಕಸಭಾ ಕ್ಷೇತ್ರದಲ್ಲಿ VS ಉಗ್ರಪ್ಪ ಅವರ ವಿರುದ್ಧವಾಗಿ ನಿಂತು ಗೆದ್ದು ಬಂದಂಥವರು. 1999 ಈ ಒಂದು ಬಳ್ಳಾರಿ ಭಾಗದಿಂದ ಸೋನಿಯಾ ಗಾಂಧಿ ಸ್ಪರ್ಧೆಯನ್ನು ಮಾಡ್ತಾರೆ. ನಂತರ ನಾವು 2004 ಕರುಣಾಕರ ರೆಡ್ಡಿ ಅವರು ಸ್ಪರ್ಧೆ ಮಾಡ್ತಾರೆ. ನಂತರ 2009 ಜೆ ಶಾಂತ್ ಅವರು ಸ್ಪರ್ಧೆ ಮಾಡ್ತಾರೆ BJP. 2014 ಬಿ ಶ್ರೀರಾಮುಲು ಸ್ಪರ್ಧೆಯನ್ನು ಮಾಡ್ತಾರೆ. ನಂತರ 2018 ಬೈ ಎಲೆಕ್ಷನಲ್ಲಿ VUgrappa ಅವರು ಅಲ್ಲಿ ನಿಂತು ಗೆಲುವನ್ನು ಸಾಧಿಸ್ತಾರೆ. ಈಗ 2019 ನಾವು ನೋಡಿದ್ವಿ, ದೇವೇಂದ್ರಪ್ಪ ಅವರು ಗೆದ್ದರು. ಹೀಗಾಗಿ ಇಲ್ಲಿ ಸತತ 2004 BJP ಗೆದ್ದುಕೊಂಡು ಬಂದಿದೆ. ಹೀಗಾಗಿ ಪ್ರಬಲ ಪೈಪೋಟಿ ಇರುವಂಥದ್ದು ಸತ್ಯ. ಅಲ್ಲಿ ಕಾಂಗ್ರೆಸ್ನವರು 6 ಶಾಸಕರಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಲ್ಲಿ ಅಲ್ಲಿ ಏನಪ್ಪ ಪ್ಲಸ್ ಅಂತ ನಾವು ನೋಡ್ತಾ ಹೋದಾಗ, ಕಾಂಗ್ರೆಸ್ಸಲ್ಲಿ 6 ಶಾಸಕರು, 6 ಕ್ಷೇತ್ರದಲ್ಲಿ 6 ಶಾಸಕರಿದ್ದಾರೆ. ಹೀಗಾಗಿ ಆ ಭಾಗದಲ್ಲಿ ಅವರೇ ಹೆಚ್ಚು ಪ್ರಾಮುಖ್ಯತೆಯನ್ನು ಗಳಿಸಿರುವಂಥದ್ದು. 1 JDS ಇದೆ, BJP ಇದೆ. ಹೀಗಾಗಿ ಕಾಂಗ್ರೆಸ್ನವರು ಹೆಚ್ಚು ಅಲ್ಲಿ ಮತಯಾಚನೆಯನ್ನು ಮಾಡ್ಬೋದು, ಗೆಲ್ಲುವಂತಹ ಹೆಚ್ಚು ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇನ್ನೊಂದು ನಾವು ಏನಪ್ಪ ಅಂದರೆ, ವೈ ದೇವೇಂದ್ರಪ್ಪ ಕಳೆದ ಬಾರಿ ಉಗ್ರಪ್ಪ ಅವರ ವಿರುದ್ಧವಾಗಿ ಎಷ್ಟು ಮತಗಳಿಂದ ಗೆದ್ದರು ಅಂದರೆ 1 ಲಕ್ಷ ಅಂತರದಲ್ಲಿ ಈ ದೇವೇಂದ್ರಪ್ಪ ಅವರು ಗೆಲ್ತಾರೆ. ನಂತರ ಅದಾದ ಬಳಿಕ ಈಗ ನಾವು ಆಕಾಂಕ್ಷಿಗಳ ವಿಚಾರಕ್ಕೆ ಬರೋದಾದರೆ, ಅಲ್ಲಿ ಈಗ BJPಯಿಂದ ಬಿ ಶ್ರೀರಾಮುಲು ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ಹಾಲಿ ಸಂಸದರಾದಂತಹ ದೇವೇಂದ್ರಪ್ಪ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇಬ್ಬರು ಆಕಾಂಕ್ಷಿಗಳು BJPಯಿಂದ ಇದ್ದಾರೆ, ಆದರೆ ಕಾಂಗ್ರೆಸ್ನಲ್ಲಿ ಆ ರೀತಿಯಾಗಿಲ್ಲ. ಅಲ್ಲಿ 4 ಆಕಾಂಕ್ಷಿಗಳು ಟಿಕೆಟನ್ನು ಕೇಳ್ತಾ ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ. ಅಲ್ಲಿ VS ಉಗ್ರಪ್ಪ ಅವರು ಇದ್ದಾರೆ, ಕಳೆದ ಬಾರಿ ಅವರು ಸ್ಪರ್ಧೆ ಮಾಡಿದರೆ, ಅವರು ಆಕಾಂಕ್ಷಿಗಳು. ನಂತರ VS ವೆಂಕಟೇಶ್ ಪ್ರಸಾದ್ ಅಂತ, ಅವರು ಮಾಜಿ ಸಚಿವ, ಈಗ ಸಚಿವರಾಗಿದ್ದಾರಲ್ಲ ನಾಗೇಂದ್ರ ಅವರು, ಅವರ ಒಬ್ಬ ಸಹೋದರರು. ಇನ್ನು VS ಮುರಳಿ ಅವರು ಕೂಡ ಇದ್ದಾರೆ, ನಾಗೇಂದ್ರ ಅವರ ಅಳಿಯ ಅವರು. ಇನ್ನೊಂದು ಗುಜ್ಜಲ ನಾಗರಾಜ್ ಅಂತ ವಕೀಲರು. ಈ 4 ಆಕಾಂಕ್ಷಿಗಳು ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ ಅಲ್ಲಿ. ಹೀಗಾಗಿ ಕಾಂಗ್ರೆಸ್ನಲ್ಲಿ ತುಂಬ ಪೈಪೋಟಿ ಇದೆ, ಆದರೆ BJPಯಲ್ಲಿ ಆ ರೀತಿಯಾಗಿಲ್ಲ. ಹೀಗಾಗಿ ಯಾರಿಗೆ ಟಿಕೆಟನ್ನು ಕೊಡ್ತಾರೆ BJPಯಲ್ಲಿ, ಅಥವಾ ಕಾಂಗ್ರೆಸ್ಸಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಇದು ನಿರ್ಧಾರ ಆಗುತ್ತೆ. ಈಗ ಸದ್ಯಕ್ಕೆ ಟ್ರೆಂಡನ್ನು ನಾವು ನೋಡ್ತಾ ಹೋದಾಗ, ಈಗ ಹೆಚ್ಚು ಕರೆಗಳು ಬರ್ತಾ ಇರೋದು BJPಗೆ ಕರೆ ಬರ್ತಾ ಇದೆ, ಕಾಂಗ್ರೆಸ್ಗೆ ಕಡಿಮೆ ಬರ್ತಾ ಇದೆ. ಹೀಗಾಗಿ ಮತದಾರರು ಈಗ BJP ಕಡೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಕಾದು ನೋಡಬೇಕಾಗಿದೆ ಪ್ರಭು ಮುಂದೆ. ಓಕೆ ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. We'll be right back.